ಕೊರೋನಾ ಸಂಕಷ್ಟದಲ್ಲೂ ಕೂಡ ಭಾರತದ ಆರ್ಥಿಕತೆ ಚೆನ್ನಾಗಿದೆ ಅಂತ ಇಡೀ ವಿಶ್ವವೇ ಕೊಂಡಾಡ್ತಾ ಇದೆ. ಆದರೆ ನೆರೆಯ ದಿವಾಳಿ ಅಂಚಿನಲ್ಲಿರೋ ಪಾಕಿಸ್ತಾನಕ್ಕೆ ಮಾತ್ರ ಹಾಗಲ್ವಂತೆ. ಪಾಕಿಸ್ತಾನದ ಆರ್ಥಿಕತೆ ಭಾರತಕ್ಕಿಂತ ಚೆನ್ನಾಗಿದೆ ಅಂತ ಘಂಟಾಘೋಷವಾಗಿ ಹೇಳಿಕೊಂಡಿದ್ದಾರೆ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್. ಈ ಮಧ್ಯೆ ವಿಶ್ವ ಬ್ಯಾಂಕ್ ಭಾರತದ ಆರ್ಥಿಕ ಬೆಳವಣಿಗೆಯನ್ನ ಪ್ರಸಕ್ತ 2021-22 ನೇ ಆರ್ಥಿಕ ಸಾಲಿಗೆ ಶೇಕಡಾ 8.3 ರಷ್ಟು ಇರುತ್ತೆ ಅನ್ನೋ ಆಶಾದಾಯಕ ವರದಿಯನ್ನ ಕೊಟ್ಟಿದೆ. ಜೊತೆಗೆ ಮುಂದಿನ ಸಾಲಿಗೆ ಅಂದ್ರೆ 2022-23 ರಲ್ಲಿ ಶೇಕಡಾ 8.7 ರಷ್ಟಾಗುತ್ತೆ ಅಂತಾನೂ ಹೇಳಿದೆ. ವಿಶ್ವ ವಾಣಿಜ್ಯ ಸಮ್ಮೇಳನದಲ್ಲಿ ಮಾತನಾಡ್ತಾ ಇರಬೇಕಾದ್ರೆ ಏಷ್ಯಾದ ಅನೇಕ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಅದರಲ್ಲೂ ಭಾರತಕ್ಕಿಂತ ನಮ್ಮ ಆರ್ಥಿಕತೆ ಉತ್ತಮವಾಗಿದೆ ಅಂತ ಪಾಕಿಸ್ತಾನದ ಪ್ರಧಾನಿ ಇಮ್ರಾನ್ ಖಾನ್ ವ್ಯಾಖ್ಯಾನಿಸಿದ್ದಾರೆ. ಸದ್ಯದಲ್ಲೇ ಪಾಕ್ ಸಂಸತ್ತಿನಲ್ಲಿ ಹಣಕಾಸು ಮಸೂದೆ ಮಂಡನೆಯಾಗಬೇಕಿದ್ದು ಪ್ರಧಾನಿ ಇಮ್ರಾನ್ ಖಾನ್ ಈ ಮಾತು ಹೇಳಿರೋದು ಇಲ್ಲಿ ಗಮನಾರ್ಹ. ಸದ್ಯಕ್ಕೆ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ದುಸ್ಥಿತಿಯಲ್ಲಿದ್ದರೂ ಪಾಕ್ ಹಣಕಾಸು ಚೆನ್ನಾಗೇ ಇದೆ ಅಂತ ಹೇಳಿದ್ದಾರೆ. ಹಾಗೆ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಹೇಗಿದೆ ಅಂದ್ರೆ, ಸ್ವತಃ ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆಯೇ ಸೂಚಿಸಿರುವಂತೆ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿಯಲ್ಲಿದ್ದು ಅದಕ್ಕೆ ತುರ್ತಾಗಿ $100 ಶತಕೋಟಿ ಸಾಲದ ಕಂತನ್ನ ಬಿಡುಗಡೆ ಮಾಡಬೇಕಿದೆಯಂತೆ. ಪಾಕಿಸ್ತಾನದ ಇಂದಿನ ಆರ್ಥಿಕತೆಯನ್ನ ಬಹುಶಃ ಇದು ಸೂಕ್ಷ್ಮವಾಗಿ ಬಿಂಬಿಸುತ್ತೆ ಅಂತ ಹೇಳಬಹುದು. ಸಾಲ ಮಾಡಿಯಾದರೂ ಪಾಕಿಸ್ತಾನವನ್ನ ಪಾರು ಮಾಡೋದಕ್ಕೆ ಈ ಸಾಲ ಮಂಜೂರಾತಿಗೆ ಅನುಮೋದನೆ ಪಡೆಯೋದು ಇದೇ ಹಣಕಾಸು ಮಸೂದೆಯಲ್ಲಿ ಅನಿವಾರ್ಯವಾಗಿ ಅಡಕವಾಗಿದೆ. ವಿಶ್ವದ ಅನೇಕ ದೇಶಗಳಿಗೆ ಹೋಲಿಸಿದ್ರೆ ಪಾಕಿಸ್ತಾನದಲ್ಲಿ ಸಾಮಾನುಗಳು ಅಗ್ಗವಾಗಿ ದೊರೆಯುತ್ತೆ. ಆದರೂ ಅವರು ನಮ್ಮನ್ನ ಅಸಮರ್ಥರು ಅಂತ ಜರಿಯುತ್ತಾರೆ. ಆದರೆ ವಾಸ್ತವವಾಗಿ ನಮ್ಮ ಸರ್ಕಾರ ದೇಶವನ್ನ ಎಲ್ಲಾ ರೀತಿಯ ಸಂಕಷ್ಟಗಳಿಂದ ಪಾರು ಮಾಡುವಲ್ಲಿ ಯಶಸ್ವಿಯಾಗಿದೆ ಅಂತ ಇಮ್ರಾನ್ ಖಾನ್ ತಮ್ಮ ಸರ್ಕಾರವನ್ನ ಬಿಂಬಿಸಿಕೊಂಡಿದ್ದಾರೆ. ಪಾಕಿಸ್ತಾನ ಹಣಕಾಸು ಸಂಕಷ್ಟವನ್ನ ಎದುರಿಸ್ತಾ ಇದೆ. ಹಣದುಬ್ಬರವಂತೂ ಜಾಸ್ತಿ ಆಗ್ತಾನೆ ಇದೆ. ದೇಶದ ವಹಿವಾಟು ಕೊರತೆಯೂ ಕೂಡ ಹೆಚ್ಚಾಗ್ತಾ ಇದೆ ಅಂತ ಖುದ್ದು ಪಾಕಿಸ್ತಾನ ಮುಸ್ಲಿಂ ಲೀಗ್ ನಾಯಕರು ಹೇಳ್ಕೊಂಡಿದ್ದಾರೆ. ಹೀಗಿರುವಾಗ ಭಾರತಕ್ಕಿಂತ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಚೆನ್ನಾಗಿದೆ, ಉತ್ತಮವಾಗಿದೆ ಅಂತ ಇಮ್ರಾನ್ ಖಾನ್ ಹೇಳಿರೋದನ್ನ ನೋಡಿದ್ರೆ ನಿಜಕ್ಕೂ ಹಾಸ್ಯಾಸ್ಪದವಾಗಿದೆ.